ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನೋಡಿದಲ್ಲಿ SSLC ಮತ್ತು PUC ಎಕ್ಸಾಮಿನೇಷನಲ್ಲಿ ಹೇಗೆ ಜಾಸ್ತಿ ಸ್ಕೋರ್ ಮಾಡೋದು, ಪಾಸ್ ಆಗೋದಕ್ಕೆ ಇಂಪಾರ್ಟೆಂಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ. ನೀವೇನಾದ್ರೂ ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದಾಗಿಬಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಅದನ್ನು ಲೈಕ್ನ ಮಾಡಿ. ಮೊದಲನೇ ಅಪ್ಡೇಟ್ ಬಂದುಬಿಟ್ಟು ಡಿಫೀಟ್ ಯುವರ್ಸೆಲ್ಫ್. ಬಂದರೆ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಂದರೆ ಒಂದು ಆಸಕ್ತಿ ಇರೋದೇನೋ, ಒಂದು ಇನ್ನೊಂದು ಭಯ ಇರ್ತದೆ ನಾನು ಯಾವಾಗ ಪಾಸ್ ಆಗ್ತೀನಿ ಇಲ್ವ ಅಂತ. ಮೊದಲು ಬಂದುಬಿಟ್ಟು ಭಯ ನೆನಪುಟ್ಟು ಹಾಕಬೇಕು, ಯು ಕಮ್ ಟು ಸ್ಟಡಿ, ನೀವು ಓದೋದಕ್ಕೆ ಸೇರ್ಕೊಂಡಿದ್ದೀರಾ, ದಯವಿಟ್ಟು ಅದನ್ನು ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡೋಂಟ್ ಥಿಂಕ್ ಅಬೌಟ್ ಬ್ಯಾಡ್, ಏನೂ ಆಗಲ್ಲ, ಏನು ಓದೋಕ್ಕೆ ಆಗಿದ್ದಿಲ್ಲ, ನನಗೆ ಆಗಲ್ಲ ಅಂತ ಹೇಳಿ ತಲೆಸ್ಕೊಬಿಡಿ. ಮೊದಲು ಬಂದುಬಿಟ್ಟು ಡಿಫೀಟ್ ಯುವರ್ ಸೆಲ್ಫ್. ನಿಮ್ಮ ಏನು ನಿಮ್ಗೆ ಏನು ಅನಿಸುತ್ತೆ ಗೊತ್ತಿಲ್ಲ, ಬಟ್ ನಿಮ್ಮ ಕೈಲಿ ಆಗುತ್ತೆ ಅಲ್ಲಿ ಗೊತ್ತಿಲ್ಲ, ಬಟ್ ನೀವು ಸ್ಟಡಿ ಮಾಡಲೇಬೇಕು. ಇನ್ ಕೇಸು ಫೇಲ್ ಆಗುತ್ತೆ, ಪಾಸ್ ಆಗುತ್ತೆ ಸೆಕೆಂಡ್ರಿ, ಬಟ್ ನೀವು ನಿಮ್ಮ ಸ್ಟಡಿ ಮಾಡಬೇಕು ಅಂತೇಳಿ ಇನ್ಸ್ಟರ್ ಮಾಡ್ತೀನಿ. ನಂತರ ನೋಡೋದಾದರೆ ಮೇನ್ ಬಂದುಬಿಟ್ಟು ಸ್ಟಿಕ್ ವಿತ್ ಸಿಲೆಬಸ್ ವೀಕ್. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ NCERT ಈ ಥರ ಬೇರೆ ಬೇರೆ ಸಿಲೆಬಸ್ಗಳನ್ನ ಪ್ರಿಪೇರ್ ಮಾಡ್ತಾರೆ. ಬಟ್ ಈಗ PUC SSLC ಎಕ್ಸಾಮಿನೇಷನ್ ಏನಾಗುತ್ತೆ ಅಂದರೆ ನಿಮ್ಮದು ಯಾವ್ದು ಬುಕ್ ಇರುತ್ತೆ ಅದು ಸಿಲೆಬಸ್ನ ಬುಕ್ನ ನೀಟಾಗಿ ರೆಡಿ ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ಮದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲ್ಲ, ನಿಮ್ಮದು ಅವರು ಸಿಲೆಬಸ್ ನೋಡೇ ಕೊಟ್ಟಿರ್ತಾರೆ. ಸಿಲೆಬಸ್ಸಲ್ಲಿ ಕೂಡ ನಿಮ್ಮದು ಸ್ಮಾರ್ಟು ಮತ್ತು ಆಡು ಸ್ವಲ್ಪ ಇಷ್ಟು ಆಡ್ ಕೊಡಬೇಕು ಅಂತ ಇರ್ತದೆ, ಇಷ್ಟು ಈಸಿ ಕೊಡಬೇಕು ಅಂತ ಇರ್ತದೆ, ಅಷ್ಟು ಈಸಿನೇ ಕೊಡ್ತಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಮೂರನೇ ಬಂದುಬಿಟ್ಟು ನೀವು ಮೈನ್ ಇಂಪಾರ್ಟೆಂಟ್ ಬಂದುಬಿಟ್ಟು ಓಲ್ಡ್ ಪೇಪರ್ಸ್, ಹಳೆ ಪೇಪರ್ನ ಸ್ಟಡಿ ಮಾಡಬೇಕು. ಯಾಕಂದರೆ ಓಲ್ಡ್ ಪೇಪರ್ಸ್ಗಳಲ್ಲಿ ಅಲ್ಲಿ ಆಲ್ಮೋಸ್ಟ್ ಓಲ್ಡ್ ಪೇಪರ್ ಹಳೆ ಪೇಪರ್ಗಳು ಹಳೆ ಎಕ್ಸಾಮಿನೇಷನ್ ಪೇಪರ್ಗಳಲ್ಲಿ ಕ್ಯಾರಿ ಆಗಿರೋ ಮಾರ್ಕ್ಸ್ಗಳು ಕೂಡ ಜಾಸ್ತಿ ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ನೀವು ಓಲ್ಡ್ ಪೇಪರ್ನ ಓದಬೇಕಾಗುತ್ತೆ. ಮತ್ತು ನಿಮ್ಮದು ಬ್ಲೂ ಪ್ರಿಂಟ್ ಅಂತ ಈಗ ಮಾಡೋ ಕ್ವಶನ್ ಪೇಪರ್ ಕೂಡ ಬಿಟ್ಟಿರ್ತಾರೆ, ಮತ್ತು ಬ್ಲೂ ಪ್ರಿಂಟ್ ಕೂಡ ಬಿಟ್ಟಿರ್ತಾರೆ. ಮಾಡೋ ಕ್ವಶನ್ಗಳಿಂದ ಬ್ಲೂ ಪ್ರಿಂಟ್ನ ಜಾಸ್ತಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಯಾಕಂದರೆ ಬ್ಲೂ ಪ್ರಿಂಟ್ ಕೊಟ್ಟಿರೋದೆ ನಿಮಗೆ ರೆಫರೆನ್ಸ್ ಪರ್ಪಸ್ಸಿಗೆ, ಅದೇ ರೀತಿ ಅದೇ ಟೈಪ್ ಆಫ್ ಕ್ವಶನ್ಸು ಈ ಮಾಡೋದು ಈ ಚಾಪ್ಟರಲ್ಲಿ ಇಷ್ಟು ಕ್ವಶನ್ ಅಂತ ಬರ್ತಾವೆ ಅಂದರೆ ಇಷ್ಟ ಈ ಟೈಪ್ ಕ್ವಶನ್ಸೇ ಬರ್ತವೆ. ಅದಕ್ಕೋಸ್ಕರ ನೀವು ಮೇನ್ ಬಂದುಬಿಟ್ಟು ಅದನ್ನು ಪ್ರಿಫರೆನ್ಸ್ ಮಾಡಬೇಕಾಗುತ್ತೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಬಿ ಕೇರ್ಫುಲ್ ವಿತ್ ಯುವರ್ ವೀಕ್ ಪಾಯಿಂಟ್ಸ್. ನಿಮ್ಮ ವೀಕ್ ಪಾಯಿಂಟ್ಸ್ ಏನಂತ ನೀವು ನೀಟಾಗಿ ನೋಡ್ಕೋಬೇಕು. ಎಕ್ಸಾಂಪಲ್ ಬಂದುಬಿಟ್ಟು ನಿಮ್ಮ ವೀಕ್ ಪಾಯಿಂಟ್ಸ್ ಬಂದುಬಿಟ್ಟು ಹ್ಯಾಂಡ್ ರೈಟಿಂಗ್ ಬಂದುಬಿಟ್ಟು ನಿಮ್ಮ ನೀಟ್ ಇರೋ ಅಂಕ ಅದೇನಿದೆ ನಿಮ್ಮ ವೀಕ್ ಪಾಯಿಂಟ್ ಅಂಕ ಅದೇನಿದ್ದಕ್ಕೆ ನೀವೇ ನೋಡಬೇಕಂದ್ರೆ ಸ್ವಲ್ಪ ಸ್ಲೋವಾಗಿ ಬರಬೇಕು, ಸ್ವಲ್ಪ ಯೋಚನೆ ಮಾಡಿ ನೀಟಾಗಿ ಬರಬೇಕು. ಎರಡನೇ ವೀಕ್ ಪಾಯಿಂಟ್ ನಿಮ್ಮದು ಮ್ಯಾಥ್ಸಲ್ಲಿ ವೀಕ್ ಅನ್ಕೋತೀರಿ ನೀವು, ಅಥವಾ ಮ್ಯಾಥ್ಸ್ಗೆ ಕಾನ್ಸಂಟ್ರೇಟ್ ಜಾಸ್ತಿ ಕೊಡಬೇಕು. ಇದೇ ರೀತಿ ನಿಮ್ಮದು ಮೈನ್ ವೀಕ್ ಪಾಯಿಂಟ್ ಏನು, ನಿಮ್ಮದು ಯಾವ ಸಬ್ಜೆಕ್ಟ್ ವೀಕ್ ಪಾಯಿಂಟು ಅದು ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಕೊಡಬೇಕು ಅಂತೇಳಿ ಮೇನ್. ಎರಡನೇ ಬಂದುಬಿಟ್ಟು ಟೈಮ್ ವಿಲ್ ಕಿಲ್ ಯುವರ್ ಮಾರ್ಕ್ಸ್. ಇಲ್ಲಿ ನೋಡಿದ್ರೆ ನೀವು ಟೈಮ್ ಇಂಪ್ರೂವ್ಮೆಂಟ್ ಆಗಿರುತ್ತೆ, ನೀವು ಕರೆಕ್ಟಾಗಿ ಟೈಮ್ ಎಷ್ಟು ಮ್ಯಾನೇಜ್ ಮಾಡ್ತೀರ ಅಷ್ಟು ನೀವು ಮಾರ್ಕ್ಸ್ಗಳು ಸ್ಕೋರ್ ಆಗುತ್ತೆ. ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಎಕ್ಸಾಮ್ ಇವತ್ತಂದರೆ ರಾತ್ರಿ ಇಟ್ಕೊಳ್ತಾರೆ, ರಾತ್ರಿ ಇಟ್ಕೊಂಡು ಎಲ್ಲವೂ ಓದ್ತಾರೆ, ಎಲ್ಲವೂ ಓದೋಕ್ಕಾಗೋದಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳು ಸ್ವಲ್ಪ ಸ್ವಲ್ಪ ಓದ್ಕೊಂಡು ಹೆಂಗೋ ಮ್ಯಾನೇಜ್ಮೆಂಟ್ ಪಾಸ್ ಆಗ್ತಾರೆ, ಯಾರು ಕೆಲವೊಂದು ವಿದ್ಯಾರ್ಥಿಗಳು ಏನಾಗುತ್ತೆ ಅಂದರೆ ಪಾಸ್ ಆಗೋದಕ್ಕಾಗಲ್ಲ. ಅದಕ್ಕೋಸ್ಕರ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ನೀವು ಎಷ್ಟು ಟೈಮ್ ಯುಟಿಲೈಸ್ ಮಾಡ್ಕೋತೇನೆ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಬಟ್ ಒಂದೇ ದಿನ ಎಲ್ಲನೂ ಓದ್ತೀನಿ ಅಂದರೆ ಕೂಡ ನಿಮ್ಮ ತಲೆಗೆ ಹೋಗೋಲ್ಲ ಯಾವುದೇ ರೀತಿ. ಅದಕ್ಕೋಸ್ಕರ ಟೈಮ್ ಇಸ್ ಇಂಪಾರ್ಟೆಂಟ್. ಟೈಮ್ ಜೊತೆ ನಿಮ್ಮ ಹಾರ್ಡ್ ವರ್ಕ್ ಮಾಡ್ಬೋದು, ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ ಕೇಸ್ ಹಾರ್ಡ್ ವರ್ಕ್ ಮಾಡಿದ್ರೆ ನೀವು ಲಾಂಗ್ ಟೈಮ್ ಹಾರ್ಡ್ ವರ್ಕ್ ಮಾಡಿದ್ರೆ ಪಕ್ಕ ಸಕ್ಸಸ್ ಆಗುತ್ತೆ. ಸ್ಮಾರ್ಟ್ ವರ್ಕ್ ಬಂದುಬಿಟ್ಟು ಶಾರ್ಟ್ ಟೈಮಲ್ಲಿ ನೀವು ಸ್ಮಾರ್ಟ್ ವರ್ಕ್, ಶಾರ್ಟ್ ಟೈಮಲ್ಲಿ ನಿಮಗೆ ಟೈಮ್ ಇಲ್ಲ ಅಂದರೆ ನೀವು ಸ್ಮಾರ್ಟ್ ವರ್ಕ್ ಮಾಡಿ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಪಿಕ್ ಮಾಡಿ ಕೊಡಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಬಂದುಬಿಟ್ಟು ಪಾಸಿಂಗ್ ಪ್ಯಾಕೇಜ್ ಅಂತ. ಪಾಸಿಂಗ್ ಪ್ಯಾಕೇಜ್ ಅಂತೇಳಿ ನಿಮ್ಮ PUC ಆಗಲಿ SSLC ಆಗಲಿ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಅಂತ ಕೊಡ್ತಾರೆ. ನಿಮ್ಮ ಲೆಕ್ಚರ್ಗಳನ್ನ ಕೇಳಿ ಇಂಪಾರ್ಟೆಂಟ್ ಯಾವ್ಯಾವು ಸರ್ ಪಾಸ್ ಆಗಕ್ಕೆ ಇಂಪಾರ್ಟೆಂಟ್ ಯಾವ್ಯಾವುಗಳು ಅಂತ ಅದನ್ನು ಕೊಡ್ತಾರೆ, ಅದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು, ಅದು ಇಂಪಾರ್ಟೆಂಟ್ ಆಗಿರ್ತದೆ. ನಂತರ ಬಂದುಬಿಟ್ಟು ನೀವು ಸ್ಟಡಿ ಎಟ್ ದಿನಕ್ಕೆ 8 ಅವರ್ ಸ್ಟಡಿ ಮಾಡಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಕನಿಷ್ಠ ನಿಮ್ಮ ಮೇಲೆ ಡಿಪೆಂಡದು, ನೀವು 8 ಅವರ್ ಸ್ಟಡಿ ಮಾಡಿದ್ರೆ ನಿಮಗೆ ಉಪಯೋಗ ಆಗಿರ್ತದೆ. ನಿಮ್ಮದು ಮೇನ್ ಮೇನ್ ಸಬ್ಜೆಕ್ಟ್ಗಳಿಗೆ ಈಕ್ವಲ್ ಆಗಿ ನೀವು ಸ್ಟಡಿ ಮಾಡ್ಬೋದು. ಎಕ್ಸಾಂಪಲ್ ಈಸಿ ಸಬ್ಜೆಕ್ಟ್ ಇರ್ತದೆ, ಯಾವುದೋ ಒಂದು ಈಸಿ ಸಬ್ಜೆಕ್ಟ್, ಅದಕ್ಕೆ ಜಾಸ್ತಿ ಟೈಮ್ ಒತ್ತು ಕೊಡಬಾರ್ದು. ಯಾವುದೋ ಸ್ಟಫ್ ಇರ್ತದೆ ಕೂತ್ ಕೊಡಬೇಕು, ಅದು ನಿಮ್ಮಲ್ಲಿ ಡಿಪೆಂಡ್ ಆಗುತ್ತೆ. ಇನ್ನು ಮಿನಿಮಮ್ 3 ಮಂತ್ ನೀವು ಸ್ಟಡಿ ಮೆಟೀರಿಯಲ್ ಎಡ್ಕೊಂಡು ನೋಡಿ ಸಿಕ್ಕಂದರೆ ಮಿನಿಮಮ್ 3 ಮಂತ್ ನೀವು ಫಸ್ಟ್ ನೀವು ಸ್ಟಡಿ ಮಾಡಿದ್ರೆ ನೀವು ಆರಾಮಾಗಿ 90+ ಸ್ಕೋರ್ನ ಮಾಡ್ಬೋದು. ನೀವು ಇನ್ನು ಕ್ಲಾಸ್ ಟೈಮಲ್ಲಿ ನಿಮಗೆ ಫ್ರೀ ಪೀರಿಯಡಲ್ಲಿ ಇರ್ತದೆ, ಒಂದು ರೆಸ್ಟ್ ಇರ್ತದೆ, ಫ್ರೀ ಟೈಮ್ ಇರ್ತದೆ, ಆ ಟೈಮ್ ಕೂಡ ನೀವು ಯುಟಿಲೈಸ್ ಮಾಡ್ಕೊಂಡು ನಿಮಗೆ ಆರಾಮಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಳ್ತೀನಿ. ಇನ್ನೊಂದು ದಿನ ಅಂತಂದರೆ ನಿಮ್ಮದು ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು. ಇದಕ್ಕೆ ಮಾರ್ನಿಂಗ್ ಟೈಮಲ್ಲಿ ನೀವು ಹೋದರೆ ಸ್ವಲ್ಪ ನಿಮ್ಮ ಮೈಂಡ್ ರಿಫ್ರೆಶ್ ಆಗುತ್ತೆ, ಮೆಮೊರಿ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಅಂತೇಳಿ ಓದ್ಕೋಬೋದು. ನೀವು ದಿನಕ್ಕೆ 8 ಗಂಟೆ ಮಲ್ಕ್ತೀನಿ ಅಂದರೆ ನೀವು ಒಂದು 5 ರಿಂದ 6 ಗಂಟೆ ಮಲ್ಕೊಂಡು 2 ಅವರ್ನ ಸ್ಟಡಿಗೆ ಒತ್ತು ಕೊಟ್ಟರೆ ಸೂಕ್ತ ಅಂತೇಳಿ ಇಲ್ಲಿ ತಿಳಿಸಿದ್ದಾರೆ. ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ಸು. ಈ ವಿಡಿಯೋ ಇಷ್ಟ ಆದಾಗಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ ಕೂಡ ಓದಬೇಕಾಗುತ್ತೆ, ನಾನು ಆಲ್ರೆಡಿ ಹೇಳಿದ್ದೀನಿ. ಪ್ರೀವಿಯಸ್ ಕ್ವಶನ್ ಪೇಪರ್ ಓದಿದ್ರೆ ನಿಮಗೆ ಆರಾಮಾಗಿ ನಿಮಗೆ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ನಾನು ಕೂಡ ಹೇಳಿದ್ದೀನಿ.